ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಡಾಕ್ಟರ್. ಅಂಡ್ ನಾನು ಆಗ್ಲೇ ಹೇಳ್ದಾಗಿ ಡಾಕ್ಟರ್ ಆಗಿದ್ರು ಸಹ ಪೇಷಂಟ್, ಅದು ಹೇಗೆ ಅನ್ನೋ ಸಿನಿಮಾಲ್ ನೋಡ್ಬೇಕು. ತುಂಬಾ ಥ್ರಿಲ್ಲಿಂಗ್ ಆಗಿದೆ, ತುಂಬಾ ಮಸ್ತಿ ಆಗಿದೆ ನನ್ನ ಪಾತ್ರ. ಸೊ ಐ ಹೋಪ್ ಜನಕ್ಕೆ ಇಷ್ಟ ಆಗ್ಬೋದು. ಅಲ್ಲ ಚೆನ್ನಾಗಿಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮತ್ತೆ ಪ್ರಜ್ವಲ್ ದೇವ್ ರಾಜ್ ಅವರ ಒಂದು ಕಾಂಬಿನೇಷನ್ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಜನಕ್ಕೆ ಇಷ್ಟ ಆಗ್ಬೋದು, ಯಾಕಂದ್ರೆ ಮೇನ್ಲಿ ಪ್ರಜ್ವಲ್ ಅವರು ತುಂಬಾ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಐ ಥಿಂಕ್ ತುಂಬಾ ಟೈಮ್ ಆಗಿದೆ ಅವ್ರು ಈ ತರ ಕಾಣಿಸ್ಕೊಂಡು. ರೊಮ್ಯಾಂಟಿಕ್ ಥ್ರಿಲ್ಲಿಂಗ್ ಫೈಟಿಂಗ್ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಸ್ಟಿಲ್ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ಇದು, ಎಸ್ಪೆಷಲಿ ಪ್ರಜ್ವಲ್ ಅವರಿಗೆ. ಐ ಹೋಪ್ ಅವ್ರ ಫ್ಯಾನ್ಸ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಹೇಳಿ. ಅಂಡ್ ಸಿನಿಮಾ ಅಬ್ಬರ ಟೈಟಲ್ಗೆ ತಕ್ಕಂತೆ ಅಷ್ಟೇ ಭರ್ಜರಿಯಾಗಿ ಬಂದಿದೆ. ನೀವು ಟೀಸರ್ ನೋಡಿರ್ಬೋದು, ಜಸ್ಟ್ ಥಿಂಕ್ ಇನ್ನ ಟ್ರೈಲರ್ ಅಥವಾ ಸಿನಿಮಾದ ಒಳಗೆ ಏನೇನು ಕಂಟೆಂಟ್ ಇರ್ಬೋದು ಅಂತ. ಅಂಡ್ ನನ್ನ ಸಾಂಗ್ ಬಗ್ಗೆ ಹೇಳೋದಿದ್ರೆ, ಎಸ್ ನೀವು ನೋಡಿದ್ರೆ ಅಲ್ಲ, ಇಟ್ಸ್ ರೊಮ್ಯಾಂಟಿಕ್ ಸಾಂಗ್, ನಂದು ಪ್ರಜ್ವಲ್ ಅವ್ರದ್ದು ರೊಮ್ಯಾಂಟಿಕ್ ವೇ ಅಲ್ಲಿ ಹೋಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ. ಹೌದು, ದೊಡ್ಡ ದೊಡ್ಡ ಸಿನಿಮಾ ಎಲ್ಲರಿಗೂ ಅವ್ರವ್ರ ಸಿನಿಮಾ ದೊಡ್ಡದೇ ಆಗಿರುತ್ತೆ, ಬಟ್ ಸ್ಟಿಲ್ ಒಂದು ಹೀರೋ ಅಂತ ಅಥವಾ ಒಂದು ಪ್ರೊಡಕ್ಷನ್ ಅಂತ ಬಂದಾಗ ದೊಡ್ಡ ದೊಡ್ಡದೊಂದು ಹೆಸರಿರುತ್ತೆ, ಅದು ನಿಜ, ನಾವಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಪ್ರಮೋಟ್ ಮಾಡೋ ರೀತಿ ತುಂಬ ಹೈ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ನಮ್ಮ ಟೀಮ್ ಸಹ ರೆಡಿ ಆಗ್ತಾ ಇದೆ. ನೀವು ಪ್ರೊಡ್ಯೂಸರ್ ಸರ್ ಹೇಳಿ ಕೇಳಿರ್ಬೋದು, ರ್ಯಾಲಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ 6-7 ಡೇಸ್ ಆಲ್ ಓವರ್ ಕರ್ನಾಟಕ. ಸೊ ಐ ಹೋಪ್ ಎಲ್ಲೋ ಸೋಷಿಯಲ್ ಮೀಡಿಯಾ ಅಲ್ಲಿ ಎಲ್ಲ ಓಕೆ, ಬಟ್ ಸ್ಟಿಲ್ ಜನರಿಗೆ ಆಡಿಯನ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗೋ ವೇ ಅದು ನನ್ನ ಪ್ರಕಾರ. ಸೊ ಹಾಗೆ ಕನೆಕ್ಟ್ ಆದರೆ ಜನ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದ್ಯೋ ಇಲ್ವೋ ಅನ್ನೋ ರಿವ್ಯೂನ ಅವ್ರು ಕೊಡ್ತಾರೆ. ಒಬ್ವಿಯಸ್ಲಿ ಚೆನ್ನಾಗಿರೋ ರಿವ್ಯೂ ಬರುತ್ತೆ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ರೀ. ನನಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಸ್, ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಆಬ್ವಿಯಸ್ಲಿ ಎಲ್ಲ ಹೀರೋಯಿನ್ಸ್ಗೂ ಇರುತ್ತೆ, ಹಾಗೆ ನನಗೂ ಇತ್ತು. ಪಾಸಿಬಿಲಿಟಿ ಇಲ್ಲ, ಬಟ್ ಸ್ಟಿಲ್ ನನಗೆ ಡಿ ಬಾಸ್ ಅಂದರೆ ಇಷ್ಟ, ಪುನೀತ್ ಸರ್ ಅಂದರೆ ತುಂಬ ತುಂಬ ಇಷ್ಟ. ಖುಷಿ ಆಗುತ್ತೆ ಸರ್, ನಾನು ಹೇಳಿದಾಗೆ ನಾನು ಸಹ ಡಿ ಬಾಸ್ ಫ್ಯಾನ್. ಸೊ ನಾನು ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾನು ಪ್ರಮೋಟ್ ಮಾಡೋ ವಿಚಾರ ಆಬ್ವಿಯಸ್ಲಿ ನಾನು ಸಹ ಮಾಡ್ತೀನಿ. ಖಂಡಿತವಾಗ್ಲೂ ನೋಡಿದೀನಿ. ಐ ಹೋಪ್, ಯಾಕೆಂದ್ರೆ ಡಿ ಬಾಸ್ ಫ್ಯಾನ್ಸ್ ಸಿನಿಮಾನ ಡಿ ಬಾಸ್ ಫ್ಯಾನ್ಸ್ ಬಂದು ನೋಡೋದಿಲ್ವಾ? ಡಿ ಬಾಸ್ ಫ್ಯಾನ್ ನಾನು. ಸೊ ಹಾಗಾಗಿ ಅವ್ರ ಫ್ಯಾನ್ಸ್ ಸಹ ಖಂಡಿತವಾಗ್ಲೂ ಬಂದು ನೋಡ್ತಾರೆ ಅನ್ನೋ ಹೋಪ್ ಇದೆ. ಐ ಹೋಪ್ ಗೈಸ್ ಪ್ಲೀಸ್ ಕಮ್ ಅಂಡ್ ವಾಚ್ ಅವರ್ ಮೂವಿ ಇನ್ ಥಿಯೇಟರ್. ಸೊ ನೀವು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಬಗ್ಗೆ, ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ನೀವು ಆಕ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಪ್ಲಾನ್ಸ್ ಇದೆ ಅಂತ ಕೇಳ್ಪಟ್ವಿ. ಇಲ್ಲ, ಹಾಗೇನಿಲ್ಲ. ಐ ಎಸ್, ಅವಕಾಶ ಸಿಕ್ಕಿದೆ ಖಂಡಿತವಾಗ್ಲೂ ಎಲ್ಲರೊಟ್ಟಿಗೆ ಮಾಡೋ ಆಸೆ ಅಂತೂ ಖಂಡಿತವಾಗ್ಲೂ ಇದೆ. ಈಗ ಸದ್ಯಕ್ಕೆ ಅಬ್ಬರ ಸಿನಿಮಾ ಪ್ರಜ್ವಲ್ ಅವರೊಟ್ಟಿಗೆ ಬರ್ತಾ ಇದೆ, ಇನ್ನೊಂದು ಫೈಟರ್ ಅಂತ ಹೇಳಿ ವಿನೋದ್ ಪ್ರಭಾಕರ್ ಅವರೊಟ್ಟಿಗೆ ಬರ್ತಾ ಇದೆ, ಇನ್ನೊಂದು ವೀರಪುತ್ರ ಅಂತ ವಿಜಯ್ ಸೂರ್ಯ ಅವರೊಟ್ಟಿಗೆ ಬರ್ತದೆ. ಸದ್ಯಕ್ಕೆ 3 ಪ್ರಾಜೆಕ್ಟ್ಸ್ ಲೈನಲ್ಲಿದೆ. ಎಸ್, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲ ಕ್ರೆಡಿಟ್ಸ್ ನಾನು ಪ್ರಜ್ವಲ್ ಅವ್ರಿಗೆ ಕೊಡ್ತೀನಿ, ಯಾಕೆಂದರೆ ಶೂಟ್ ಟೈಮಲ್ಲಿ ನೀವು ನೋಡಿರ್ಬೋದು ನಾವು ಐಲ್ಯಾಂಡ್ ಯಾವ್ಚಲ್ಲ ಎಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಟಯರ್ಡ್ ಆಗ್ತಿದೆ, ನನ್ನ ಎನರ್ಜಿ ಆಸ್ ಏನೋ ಬಟ್ ಡೆಡ್, ಆ್ಯಕ್ಚುಲಿ ಕಂಪ್ಲೀಟ್ ಡೆಡ್ ಆಗ್ತಿತ್ತು ನನ್ನ ಎನರ್ಜಿ. ಸೊ ಆ ಟೈಮ್ ನನಗೆ ಎನರ್ಜಿ ಕೊಟ್ಟಿರೋದು ಆ್ಯಂಡ್ ಸಪೋರ್ಟ್ ಮಾಡಿದ್ದು ಪ್ರಜ್ವಲ್ ಅವ್ರು ಕಂಪ್ಲೀಟ್, ನಾನು ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು ಪ್ರಜ್ವಲ್. ನಿಮ್ಮ ಫೇಸ್ ನೋಡ್ತಿದ್ದಂಗೆ ಯಾರಾದರೂ ಹೇಳಿದ್ರಾ ನಿಮ್ಮ ಫೋಟೋಜೆನಿಕ್ ಫೇಸ್ ಇದ್ದೀರಾ ಅಂತ? ಹಾಂ, ತುಂಬ ಜನ ಹೇಳಿದ್ದಾರೆ, ಬಟ್ ಕೆಲವೊಮ್ಮೆ ಅನ್ಕೊಳ್ತೀನಿ ಸುಮ್ಮನೆ ಚಮಕಿ ಹೇಳ್ತಾ ಇದ್ದಾರೆ ಅಂತ, ಬಟ್ ಸ್ಟಿಲ್ ಇಲ್ಲ, ತುಂಬ ಜನ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಆಗಸ್ಟ್ 12ಕ್ಕೆ ನಮ್ಮ ಅಬ್ಬರ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ 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 ಗಾಯ್ಸ್, ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಬಂದು ಥಿಯೇಟ್ರಲ್ಲೇ ನೋಡಿ. ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ.